ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ವೆಯ್ಟ್ ಲಾಸ್ ಮಾಡಲಿಕ್ಕೆ ಒಂದು ಅದ್ಭುತವಾದಂತಹ ಡ್ರಿಂಕ್ ಇದು. ತುಂಬಾ ಈಸಿಯಾಗಿ ಮಾಡೋದು, ಹಾಗೆ ಬಹಳ ಬೇಗ ನಾವು ಸಣ್ಣ ಆಗಬಹುದು. ನಾನು ತುಂಬ ಓವರ್ ವೆಯ್ಟ್ ಇದ್ದೆ, ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿದ್ದೆ. ತುಂಬಾ ಒಳ್ಳೆ ರಿಸಲ್ಟ್ ಬಂದಿತ್ತು, ಸೊ ಹಾಗಾಗಿ ನಿಮಗೆಲ್ಲರಿಗೂ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ನಾನು ಮಧ್ಯೆ ನನ್ನ ಫೋಟೋಸ್ ಕೂಡ ಹಾಕಿದ್ದೀನಿ, ಎಷ್ಟು ಬದಲಾವಣೆಗಳಾಗಿದೆ ಅಂತ ಹೇಳಿ. ಈಗ ಒಂದು ಫೋಟೋದಲ್ಲಿ ನೋಡಿ, ನಾನು ರೆಡ್ ಕಲರ್ ಹಾಕ್ಕೊಂಡಿರೋ ಸ್ಯಾರಿ ಒನ್ ಇಯರ್ ಬ್ಯಾಕ್ ತೆಗೆದಿರೋದು. ಸೊ ಅದರಲ್ಲಿ ನಾನು ಎಷ್ಟು ದಪ್ಪ ಇದ್ದೀನಿ ಅಂತ ಈಗ ತೆಗೆದಿರೋ ಫೋಟೋ ಬ್ಲೂ ಕಲರ್ ಡ್ರೆಸ್ಸಲ್ಲಿ, ಅದರಲ್ಲಿ ನೋಡಬಹುದು ನಾನು ಎಷ್ಟು ಸ್ಲಿಮ್ ಆಗಿ ಕಾಣ್ತಾ ಇದ್ದೀನಿ ಅಂತ. ಈಗ ರೀಸೆಂಟ್ ಅಂದರೆ 2 ಡೇಸ್ ಬ್ಯಾಕ್ ತೆಗೆದಿರೋ ಫೋಟೋ ಅದು. ಅದಕ್ಕೋಸ್ಕರ ನಾನು ಸ್ಲಿಮ್ ಆಗಲಿಕ್ಕೆ ಏನು ಮಾಡಿದ್ದೀನಿ ಅನ್ನೋದನ್ನು ಒಂದೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನನಗೆ ಬಂದಿರುವಂತಹ 100% ರಿಸಲ್ಟ್ ಇದು. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ತುಂಬಾ ಕುದಿಸ್ಕೋಬೇಡಿ, ನಾರ್ಮಲ್ ಬಿಸಿ, ನೀವು ಕಾಫಿ ಟೀ ಕುಡಿತೀರಲ್ವ ಆ ರೀತಿಯಾಗಿ ಆಗಬೇಕು, ಅಷ್ಟು ಬಿಸಿ ಇದ್ದರೆ ಸಾಕು. ಸೊ ಅದಾದ ನಂತರ ನಾನಿಲ್ಲಿ ಹಸಿ ಶುಂಠಿ ತಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಒರೆಸಿ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ಈ ರೀತಿ ಸ್ಪೂನ್ ಸಹಾಯದಿಂದ ತಕ್ಕೋತಾ ಇದ್ದೀನಿ. ಈಗ ನಮಗೆ ಇದ್ರದ್ದು ರಸ ತೆಗಿಬೇಕಾಗಿದೆ. ಅದಕ್ಕೋಸ್ಕರ ನೀವು ಯಾವಾಗಲೇ ಮಾಡಬೇಕು ಅಂದ್ರೂ ಫ್ರೆಶ್ ಆಗಿರೋ ಶುಂಠಿನ ತೊಗೊಂಡ್ಬಿಟ್ಟು ಅದರದ್ದು ರಸ ತಗೊಳ್ಳಿ. ರಸ ತೆಗೆದಿಟ್ಟು ಫ್ರಿಡ್ಜಲ್ಲಿ ತೆಗೆದಿಟ್ಟು ಆಮೇಲೆ ನಾವು ಯೂಸ್ ಮಾಡ್ತೀವಿ ಅಂತ ಅಂದರೆ ಚೆನ್ನಾಗಿರಲ್ಲ. ಫ್ರೆಶ್ ಆಗಿಯೇ ಮಾಡ್ಕೋಬೇಕು, ಆಗ ನೀವು ಕುಡಿತೀರಾ ಅಂದರೆ ಆಗಲೇ ಮಾಡ್ಕೋಬೇಕು. ಇದನ್ನು ನಾವು ಬೆಳಗ್ಗೆ ಕಾಫಿ ಟೀ ಅದೆಲ್ಲ ಸ್ಕಿಪ್ ಮಾಡಿಬಿಟ್ಟು ಅದ್ರ ಬದಲಿಗೆ ಇದನ್ನು ಖಾಲಿ ಹೊಟ್ಟೆಗೆ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕಾಗತ್ತೆ. ಸೊ ಇವಾಗ ನೋಡಿ, ನಾನು ಶುಂಠಿಯನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ, ಹಾಗೆ ಅದನ್ನು ಈ ರೀತಿಯಾಗಿ ತುರ್ಕೊತಾ ಇದ್ದೀನಿ. ನೀವು ಮಿಕ್ಸಿಗೆ ದಯವಿಟ್ಟು ಹಾಕಲಿಕ್ಕೆ ಹೋಗಬೇಡಿ, ಈ ರೀತಿಯಾಗಿ ತುರ್ದ್ಬಿಟ್ಟು ಅಥವಾ ಜಜ್ಜಿದ್ರೂ ಕೂಡ ಅದರಲ್ಲಿ ಇಷ್ಟು ರಸ ಬರೋದಿಲ್ಲ. ನಾನು ಅದಕ್ಕೋಸ್ಕರ ಇದನ್ನು ತುರ್ಕೊತಾ ಇದ್ದೀನಿ ಈ ರೀತಿಯಾಗಿ. ಇದನ್ನು ತುರಿದ ನಂತರ ನೋಡಿ, ಬೇಕಾದರೆ ತೋರಿಸ್ತೀನಿ ಎಷ್ಟು ನೀಟಾಗಿ ರಸ ಬರುತ್ತೆ ಅಂತ. ಮಿಕ್ಸಿಲಿ ಹಾಕಲಿಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ, ಅದರ ಫ್ರೆಶ್ನೆಸ್ ಎಲ್ಲ ಹೋಗಿಬಿಡುತ್ತೆ, ಅದರಲ್ಲಿರುವಂತಹ ಗುಣಗಳು ಕೂಡ ಹೋಗಿಬಿಡುತ್ತೆ. ನೋಡಿ, ಈಗ ಇದೆಲ್ಲವೂ ತುರ್ದು ಆದ ನಂತರ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ನೀಟಾಗಿ ರಸ ಬರುತ್ತೆ ಅಂತ ಹೇಳಿ. ಅದನ್ನು ನಾವು ಹಿಂಡಿ ತೆಗೆದಿಟ್ಕೋಬೇಕು. 250 ml ವಾಟರ್ಗೆ ನಾವಿಲ್ಲಿ 2 ಟೇಬಲ್ಸ್ಪೂನ್ ಆಗುವಷ್ಟು ಶುಂಠಿ ರಸವನ್ನು ಹಾಕ್ಕೋಬೇಕಾಗತ್ತೆ. ಸೊ ನೋಡಿ, ಈಗ ನಾನು ಲಾಸ್ಟಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಶುಂಠಿ. ನೋಡಿ, ಹಿಂಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ರಸ ಬರ್ತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ನಾವು ತುರ್ಕೊಂಡ್ರೆ ತುಂಬ ಚೆನ್ನಾಗಿ ಶುಂಠಿ ರಸ ಬರುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ವ, ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ಶುಂಠಿಯನ್ನು ತುರ್ಕೊಂಡಿದ್ದೀನಿ. ಇದನ್ನು ನಾನಿಲ್ಲಿ 1 ಬಟ್ಲಿಗೆ ಇದರ ರಸನ ತೆಗೆದಿಟ್ಕೊತೀನಿ. ನೋಡಿ, ಹಿಂಡಿದಷ್ಟು ರಸ ಬರುತ್ತೆ. ಸೊ ನೋಡಿ, ಈ ರೀತಿಯಾಗಿ ನಾವು ತುರ್ಕೊಂಡ್ರೆ ಮಾತ್ರ ಬರೋದು, ಜಜ್ಜಿದ್ರೂ ಕೂಡ ಇಷ್ಟು ಕ್ಲೀನಾಗಿ ನಮಗೆ ರಸ ಬರೋದಿಲ್ಲ. ಸೊ ಇವಾಗ ನಾನು ಶುಂಠಿ ರಸವನ್ನು ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಈಗ ಉಳಿದಿರುವಂತಹ ಶುಂಠಿ ತುರ್ದಿರ್ತೀವಲ್ಲ, ಇದನ್ನು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಕೂಡ ಹಾಕಿ ಇಟ್ಕೋಬಹುದು. ನಾವು ಪೂರ್ತಿ ತೆಗೆದಿರೋದಿಲ್ವಲ್ಲ, ಹಾಗಾಗಿ ನೋಡಿ ನೀರು ಕಾಯಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನೀರು ಬಿಸಿ ಆಗಿದೆ. ಸೊ ಇದನ್ನು ನಾನು ಆಫ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ 1 ಕಪ್ಗೆ ನಾನು ಹೇಳಿದ್ನಲ್ಲ 250 ml ವಾಟರ್ ಅಂತ, ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಳ್ಳಿ, ಅಂದರೆ ಕುಡಿಲಿಕ್ಕೆ ಚೆನ್ನಾಗಾಗತ್ತೆ. ನಿಮಗೆ BP ಪ್ರಾಬ್ಲಮ್ಸ್ ಇದ್ದರೆ ನೀವು ಸಾಲ್ಟ್ ಹಾಕ್ಕೋಬೇಡಿ, ಉಪ್ಪನ್ನು ನೀವು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ಲೋ BP ಇದ್ದವರು ಪರವಾಗಿಲ್ಲ, ಹಾಕ್ಕೋಬಹುದು. ಹೈ BP ಇದ್ದರೆ ದಯವಿಟ್ಟು ಉಪ್ಪನ್ನು ಸ್ಕಿಪ್ ಮಾಡ್ಕೊಳ್ಳಿ. ಇದಾದ ನಂತರ ನಾನು ಶುಂಠಿ ರಸವನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಅದಕ್ಕೆ ಬಿಸಿನೀರನ್ನು ಹಾಕೋತಾ ಇದ್ದೀನಿ. ನಾವಿಷ್ಟು ಹಾಕೋ ಅಷ್ಟರಲ್ಲೇ ಉಪ್ಪು ಕೂಡ ಕರಗಿರುತ್ತೆ. ಅಕಸ್ಮಾತ್ ಕರಗಿಲ್ಲ ಅಂತಂದರೆ ಸ್ಪೂನಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನು ನಾವು ಖಾಲಿ ಹೊಟ್ಟೆಗೆ ಕುಡಿಬೇಕಾಗತ್ತೆ. ಇದನ್ನು ಕುಡಿದು 1/2 hour ನಾವೇನು ತಿನ್ನಲಿಕ್ಕೆ ಹೋಗಬಾರ್ದು. ಹಾಗೆ ನಾವು ಇದನ್ನು ಕುಡಿತಾ ಇದ್ದೀವಪ್ಪ, ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಬೇಕ್ರಿ ಐಟಮ್ಸು, ಪಾನಿಪುರಿ, ಗೋಬಿ ಎಲ್ಲ ತಿನ್ಬೋದು ಅಂತ ಅಂದ್ಕೊಂಡಿದ್ರೆ ನೀವು ಸಣ್ಣ ಆಗಲಿಕ್ಕೆ ಸಮಯ ತೊಗೊಳುತ್ತೆ. ಸೊ ನೀವು ಇದನ್ನೆಲ್ಲ ಸ್ಕಿಪ್ ಮಾಡಬೇಕಾಗತ್ತೆ. ಪಾನಿಪುರಿ, ಗೋಬಿ ಮಂಚೂರಿಯನ್ನು ಮಂತ್ಲಿ ಒನ್ಸ್ ಅಥವಾ ವೀಕ್ಲಿ ಒನ್ಸ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ. ನ್ಯೂಡಲ್ಸ್, ಯಾವುದೇ ಸ್ನ್ಯಾಕ್ಸ್ ಇದ್ರೂ ಕೂಡ ನೀವು ಅವಾಯ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನನ್ನಲ್ಲಿ ಅಂತ. ಸೊ ನಾನು ಇದನ್ನು ಎವ್ರಿಡೇ ಮಾರ್ನಿಂಗ್ ನಾನು ಕುಡಿತಾ ಬಂದಿದ್ದೀನಿ. ನಿಜವಾಗ್ಲೂ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನೀವು ಕೂಡ ಡಿಫ್ರೆನ್ಸ್ನ ನೋಡ್ಕೋಬಹುದು.
ಹಾಗೆ ಬೇಕ್ರಿ ಐಟಮ್ಸ್ಗಳನ್ನೂ ಕೂಡ ನೀವು ಸ್ಕಿಪ್ ಮಾಡ್ಕೋಬೇಕಾಗತ್ತೆ. ಇದು ಹೆಲ್ತಿಗೂ ಕೂಡ ಒಳ್ಳೆಯದು. ಸ್ಟಾರ್ಟಿಂಗ್ ಕುಡಿಯುವಾಗ ಏನಂತ ಅನಿಸುತ್ತೆ ಅಂತ ಅಂದರೆ ಸ್ವಲ್ಪ ಹೊಟ್ಟೆ ಉರಿತಾ ಇದೆ ಅಂತ ಅನಿಸುತ್ತೆ. ಸೊ ನೀವು ಆವಾಗ ನೀರು ಕುಡೀರಿ, ತಣ್ಣೀರನ್ನು ಕುಡೀರಿ, ಸರಿ ಹೋಗುತ್ತೆ. ಸಾಕಷ್ಟು ನೀರನ್ನು ಕುಡೀರಿ. ಹಾಗಂತ ನೀವು ಎಲ್ಲಾನು ಸ್ಕಿಪ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಸಾಕಷ್ಟು ಹಸಿ ತರಕಾರಿಗಳನ್ನ ತಿನ್ನಿ, ಹಾಗೆ ಸ್ವಲ್ಪ ಎಕ್ಸಸೈಸ್ನ ಮಾಡಿ, ಯೋಗ ಮಾಡಿ. ನಿಮಗೆ ಬಂದಿಲ್ಲ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿಬಿಟ್ಟು. ಜಸ್ಟ್ ನೀವು ಊಟ ಆದ ನಂತರ 100 ಹೆಜ್ಜೆಗಳನ್ನು ನಡೆಯೋದನ್ನು ಮರಿಬೇಡಿ. ಹಾಗೆ ಈ ಡ್ರಿಂಕನ್ನು ಪ್ರತಿದಿನ ಕುಡಿಯೋದನ್ನು ಮರಿಬೇಡಿ. ನೋಡಿ ಈ ರೀತಿ ಈ ಫೋಟೋದಲ್ಲಿ ನೋಡಿ ನಾನು ಎಷ್ಟು ಡಿಫ್ರೆಂಟಾಗಿ ಕಾಣ್ತಾ ಇದ್ದೀನಿ ಅಂತ. ಈ ಡ್ರಿಂಕನ್ನು ಕುಡಿಯೋದ್ರ ಜೊತೆಯಲ್ಲಿ ನಾನು ಹೇಳಿರೋದನ್ನು ನೆನ್ಪಿಟ್ಕೊಳ್ಳಿ. 20 ನಿಮಿಷಗಳ ಕಾಲ ಯೋಗ ಮಾಡಬೇಕು. ಊಟ ತಿಂಡಿ ಆದ ನಂತರ 100 ಹೆಜ್ಜೆಗಳನ್ನು ನಡಿಬೇಕು. ಅದಾದ ನಂತರ ಬೇಕ್ರಿ ಐಟಮ್ಗಳನ್ನು ಸ್ಕಿಪ್ ಮಾಡಿ, ಹಾಗೆ ಸ್ನ್ಯಾಕ್ಸ್ ಔಟ್ಸೈಡ್ ಫುಡ್ಗಳನ್ನು ಸ್ಕಿಪ್ ಮಾಡಿ. ಜೊತೆಯಲ್ಲಿ ಎಣ್ಣೆ ಪದಾರ್ಥಗಳು ಹಾಗೆ ಸಕ್ಕರೆಯನ್ನು ಜಾಸ್ತಿ ತಿನ್ನೋದನ್ನು ನಿಲ್ಲಿಸಿ. ಕೆಲವೊಬ್ಬರು 1 ಲೋಟ ಕಾಫಿಗೆ 2 ಸ್ಪೂನ್ ಸಕ್ಕರೆ ಹಾಕೋತಾರೆ. ದಯವಿಟ್ಟು ಅದನ್ನು ನಿಲ್ಲಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.